ಮಂಡ್ಯ ಜಿಲ್ಲೆಯ ಜನತೆ ಯಾವುದೇ ರೀತಿಯ ಅನುಕೇನು ಮಾಡುವವರಲ್ಲ ನಾನು ಗೊತ್ತಾಗಿ ಈ ಜಿಲ್ಲೆಯ ಜನತೆಯ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ಇವತ್ತು ನೀವು ಕೆಲವು ನನ್ನ ಪಕ್ಷದ ಅಭಿಮಾನಿಗಳು ಮಂಡ್ಯದಲ್ಲಿ ನಿಲ್ಲಬೇಕು ಅಂತ ನೀವು ಪ್ರೀತಿಯಿಂದ ಕರೀತಾ ಇದ್ದೀರಿ ಆದರೆ ಕುಮಾರಸ್ವಾಮಿ ಬಂದ್ರೆ ಮುಗಿಸ್ತೀನಿ ನಾನು ತಯಾರಾಗಿದ್ದೇನೆ ಅಂತ ಸವಾಲು ಆಗ್ತಾ ಇದ್ದಾರೆ ನಾನು ಸವಾಲು ಆಗ್ತಕ್ಕಂಥ ದೊಡ್ಡ ಮನುಷ್ಯ ಅಲ್ಲ ಸವಾಲು ಆಗ್ತಕ್ಕಂಥ ದೊಡ್ಡ ಮನುಷ್ಯ ಅವರೆಲ್ಲ ಬೆಳೆದ್ಬಿಟ್ಟಿದ್ದಾರೆ ನಾವು ಸಣ್ಣ ಪಕ್ಷದ ರೈತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇರೋದು ನಾವು ಅವ್ರ ಮಟ್ಟಿಗೆ ಬೆಳೆದೇ ಇಲ್ಲ ನಾನು ಇವತ್ತು ಅವ್ರ ಮೇಲೆ ನಾನು ಸವಾಲು ಹಾಕಕ್ಕೆ ಸಾಧ್ಯವ ಸವಾಲು ಹಾಕಕ್ಕೆ ಸಾಧ್ಯವ ನಾನು ಯಾಕೆ ಸವಾಲು ಹಾಕಿದ್ದಾರೆ ಗೊತ್ತಿಲ್ಲ ನನಗೆ ನಾನು ಇನ್ನು ಮಂಡ್ಯಕ್ಕೆ ಒಂದು ಅರ್ಜಿ ಹಾಕ್ತೇನೆ ಅಂತ ಹೇಳಿಲ್ಲ ಉಮ್ಮಣ್ಣ ಮಂಡ್ಯ ಕೊಡಲಿ ಅಂತ ಹೇಳಿ ಕೆಲವು ಅಭಿಮಾನಿಗಳು ನೀವೊಂದು ಧ್ವನಿಯಾಗಿ ಕೂಗಿದ್ದಕ್ಕೆ ಕುಮಾರಸ್ವಾಮಿ ಅರ್ಜಿ ಹಾಕಿದ್ರೆ ನನ್ನ ಚುನಾವಣೆ ನಿಲ್ತೀನಿ ನನ್ನ ಶಕ್ತಿಯನ್ನು ತೋರಿಸ್ತೀನಿ ಅಂತ ಹೇಳಿ ಸವಾಲಿಗೆ ಹಾಕಿದ್ದಾರೆ ಅವರು ನಾನು ಮಾಡಿದಂತ ಅನ್ಯಾಯ ಏನು ಆ ಕುಟುಂಬಕ್ಕೆ ನನಗಾದಂತ ಅನ್ಯಾಯ ಏನು ಯಾತಕ್ಕೆ ದ್ವೇಷ ನಾನೇನು ಅನ್ಯಾಯ ಮಾಡಿದ್ದೇನೆ ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕೇಳಿ ಬಯಸ್ತಾ ಇದ್ದೀನಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಬರಲಿಲ್ಲ ನಿಮ್ಮ ಕಷ್ಟ ಸುಖಗಳ ಬರಲಿಲ್ಲ ಇದೇ ಪಾಂಡವಪುರದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಸುಮಾರು 20-30 ಕುಟುಂಬದ ಸಣ್ಣ ಸಣ್ಣ ಮಕ್ಕಳು ಆ ಬಸ್ ನದಿಯಲ್ಲಿ ಬಿತ್ತು ಆ ಕಾಲದಲ್ಲಿ ತೀರ್ಕೊಂಡು ಹೋದಾಗ ಅವತ್ತು ಮಂಡ್ಯ ಜಿಲ್ಲೆಯ ಜನತೆ ಕಣ್ಣೋರ ಸ್ಥಿತಿ ಬರಲಿಲ್ಲ ಅವರು ಬಂದಿದ್ದು ನಿಮ್ಮ ಮನೆ ಮಗ ಪುಟ್ಟರಾಜು ಮಂಡ್ಯ ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ ಅನ್ಯಾಯ